ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ ನಾನು ಅರ್ಚನಾ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಟಿಇಟಿ ಪೇಪರ್ ನ ಡಿಸ್ಕಸ್ ಮಾಡಿದ್ದೆ ಆ ಪೇಪರ್ ನ ನೀವು ನೋಡ್ಬೇಕು ಅಂತಂದ್ರೆ ಆ ವಿಡಿಯೋ ನೋಡ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಡಿಸ್ಕ್ರಿಪ್ಷನ್ ಲಿಂಕ್ ನ ಪ್ರೆಸ್ ಮಾಡಿ ನೀವು ಲಾಸ್ಟ್ ವಿಡಿಯೋಸ್ ಕೂಡ ನೋಡಬಹುದು ಸೊ ಬನ್ನಿ ಇವತ್ತಿನ ಕ್ಲಾಸ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಆಗಸ್ಟ್ ಕ್ವಶನ್ ಪೇಪರ್ ಇದೆ ಇಲ್ಲಿ ಒಂದಿಷ್ಟು ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ ಮ್ಯಾಥ್ಸ್ ಪೇಪರ್ ಸೊ ಫಸ್ಟ್ ಕ್ವಶನ್ ಏನಿದೆ ದ ಫ್ಯಾಕ್ಟರ್ಸ್ ಆಫ್ ಎಕ್ಸ್ ಟು ದ ಪವರ್ ಫೋರ್ ಪ್ಲಸ್ ಫೋರ್ ಎಕ್ಸ್ ಟು ದ ಪವರ್ ಫೋರ್ ಪ್ಲಸ್ ಫೋರ್ ಅಂಶಗಳು ಯಾವ್ದು ಸೊ ಫ್ಯಾಕ್ಟರ್ಸ್ ಯಾವ್ದು ಅಂತ ಔಟ್ ಮಾಡಬೇಕು ಸೊ ಆಪ್ಷನ್ಸ್ ಇದೆ ನಾಲ್ಕು ಆಪ್ಷನ್ಸ್ ಇದೆ ಸೊ ಇದನ್ನ ನಾವು ಎರಡು ಮೆಥಡ್ ಅಲ್ಲಿ ಮಾಡಬಹುದು ಒಂದು ಮೆಥಡ್ ಅಂತಂದ್ರೆ ಮೆಥಡ್ ಒನ್ ಅಂತಂದ್ರೆ ಈ ಕೊಟ್ಟಿರೋ ಆಪ್ಷನ್ಸ್ ಅನ್ನ ಈಗ ಎಕ್ಸ್ಕ್ವೇರ್ ಪ್ಲಸ್ ಟೂ ಅಂಡ್ ಎಕ್ಸ್ಕ್ವೇರ್ ಮೈನಸ್ ಟು ಅಂತ ಇದೆ ಎರಡನ್ನು ಮಲ್ಟಿಪ್ಲೈ ಮಾಡಿ ಆನ್ಸರ್ ಎಕ್ಸ್ ಟು ದ ಪವರ್ ಫೋರ್ ಪ್ಲಸ್ ಫೋರ್ ಬಂದ್ರೆ ಪವರ್ ಫೋರ್ ಪ್ಲಸ್ ಫೋರ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಹೌದಲ್ವಾ ದಟ್ ಇಸ್ ಅ ಫಸ್ಟ್ ಮೆಥಡ್ ಏನು ಮಲ್ಟಿಪ್ಲೈ ಕೊಟ್ಟಿರೋ ಆಪ್ಷನ್ಸ್ ನ ಮಲ್ಟಿಪ್ಲೈ ಮಾಡ್ತಾ ಆನ್ಸರ್ ಎಕ್ಸ್ ಟು ದ ಪವರ್ ಫೋರ್ ಪ್ಲಸ್ ಫೋರ್ ಬರುತ್ತಾ ಅಂತ ನೋಡ್ತಾ ಹೋಗೋದು ಸೊ ಅನದರ್ ಮೆಥಡ್ ಈಸಿ ಮೆಥಡ್ ಇದೆ ಮೆಥಡ್ ಟು ಅದನ್ನ ಲೇಟರ್ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ಮೆಥಡ್ ಏನು ಫಸ್ಟ್ ಮೆಥಡ್ ಕೊಟ್ಟಿರೋ ಆಪ್ಷನ್ಸ್ ನ ತಗೊಳ್ತಾ ಹೋಗೋಣ ಒಂದೊಂದೇ ತಗೊಳ್ತಾ ಹೋಗೋಣ ಫಸ್ಟ್ ಆಪ್ಷನ್ ಏನಿದೆ ಸ್ಕ್ವೇರ್ ಪ್ಲಸ್ ಟೂ ಅಂಡ್ ಸ್ಕ್ವೇರ್ ಮೈನಸ್ ಟು ಎರಡನ್ನೂ ಮಲ್ಟಿಪ್ಲೈ ಮಾಡೋಣ ಸ್ಕ್ವೇರ್ ಪ್ಲಸ್ ಟೂ ಅಂಡ್ ಸ್ಕ್ವೇರ್ ಮೈನಸ್ ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ ಫಾರ್ಮ್ ಅಲ್ಲಿ ಇದೆ ಎ ಪ್ಲಸ್ ಬಿ ಇದು ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ ಫಾರ್ಮಲ್ ಇದೆ ಹೌದಲ್ವಾ ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ ಗೆ ಆನ್ಸರ್ ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್

एक्सक्वे मैनस टू एक्स प्लस टू मलटिप्ल स्वेर इंट एक्स स्क्वे प्लस टू एक्स क्यू प्लस इंट मैन मैन टू टू फोर एक्स स्क्स प्लस 2x square minus 4x plus 4. This will not go to, x to the power 4 is there. So 2x cube plus 2 minus 2x cube plus 2x cube. Cancel. Agate. And x square is 2x square is 2x square. The, 2x square 2x square. So 4x square the, plus 4x square and this minus 4x square cancel. Agate. So you the four x square and minus four x square cancel agatte. Plus four x minus four x cancel agatte. Remaining terms are yawad there plus four and x to the power four. So answer is x to the power four plus four. So, na mukbe x to the power four plus four. So answer am Option two is the right answer. Option two is the right answer. So x square plus two x plus two and x square minus two x plus two is the

ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಅಂತ ಬರ್ಕೋಬಹುದು ಸೊ ಯಾವ ಫಾರ್ಮಲ್ ಇದೆ ಇದು ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದೆ ಹೌದಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಸೊ ಇದನ್ನ ಟೂ ಎ ಬಿ ಆಡ್ ಮಾಡಿದ್ರೆ ಅದನ್ನ ನಾವು ಟೂ ಎ ಬಿ ಇಂದ ಮೈನಸ್ ಮಾಡ್ಕೊಂಡ್ರೆ ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಸೊ ಆನ್ಸರ್ ಏನ್ ಬರುತ್ತೆ ಇದನ್ನ ನಾವು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಅಂತ ಬರ್ಕೋಬಹುದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು ಇದು ಹಾಗೆ ಉಳ್ಕೊಳ್ತೀವಿ ಸೊ ಸ್ಕ್ವೇರ್ ಫಾರ್ಮ್ ಅಲ್ಲಿ ಬರ್ಕೋಬಹುದು ಇದನ್ನ ಸೊ ಇಲ್ಲಿ ಏನ್ ಮಾಡ್ತೀನಿ ಎ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಎ ಸ್ಕ್ವೇರ್ ಜಾಗದಲ್ಲಿ ಏನಿದೆ ಎಕ್ ಎ ಜಾಗದಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ ಎ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಬಿ ಜಾಗದಲ್ಲಿ ಟೂ ಇದೆ ಸೊ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಇದನ್ನ ಹಾಗೆ ಬರ್ಕೋತೀನಿ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅಂತ ಮಾಡ್ಕೋಬೇಕು ಇಲ್ಲಿ ಹೌದಲ್ವಾ ಟೂ ಇಂಟು ಎ ಏನಿದೆ ಇಲ್ಲಿ ಸ್ಕ್ವೇರ್ ಇದೆ ಬಿ ಏನಿದೆ ಟೂ ಇದೆ ಪ್ಲಸ್ ಈ ಟೂ ಸ್ಕ್ವೇರ್ ನ ಹಾಗೆ ಬರ್ಕೊಳ್ಳಿ ಸೊ ನಮ್ಗೆ ಏನೂ ಡಿಫ್ರೆನ್ಸ್ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಮೈನಸ್ ಟೂ ಎ ಬಿ ಮಾಡ್ಕೋಬೇಕು ಅಂದ್ರೆ ಈಗ ಫೋರ್ ಎಕ್ಸ್ ಸ್ಕ್ವೇರ್ ನ ಆಡ್ ಮಾಡಿದೀವಿ ಫೋರ್ ಎಕ್ಸ್ ಸ್ಕ್ವೇರ್ ನ ಸಪ್ರೇಟ್ ಮಾಡ್ಕೋಬೇಕು ಸೊ ಇವಾಗ ಏನಾಯ್ತು ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಅದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಬರ್ಕೋಬಹುದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೊ ಎ ಜಾಗದಲ್ಲಿ ಏನಿದೆ ಎಕ್ಸ್ಕ್ವೆರ್ ಅನ್ನೋದನ್ನ ಮರಿಬಾರ್ದು ಎಕ್ಸ್ ಅಲ್ಲ ಎಕ್ಸ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಅಂತ ಇದೆ ಸೊ ಇದನ್ನ ನಾವು ಹೇಗ್ ಬರ್ಕೋಬಹುದು ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಅಂತ ಇದೆ ಸೊ ಎಕ್ಸ್ ಸ್ಕ್ವೇರ್ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಸೊ ಎ ಸ್ಕ್ವೇರ್ ಅಂದ್ರೆ ಎ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಬಿ ಅಂತಂದ್ರೆ ಇಲ್ಲಿ ಟೂ ಎಕ್ಸ್ ಸ್ಕ್ವೇರ್ ಯಾಕಂದ್ರೆ ಈ ಫೋರ್ ಎಕ್ಸ್ ಸ್ಕ್ವೇರ್ ನಾವ್ ಏನಂತ ಬರ್ಕೋಬಹುದು ಟೂ ಎಕ್ಸ್ ದ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು ಇದನ್ನ ನಾವು ಬಿ ಅಂತ ಇಟ್ಕೋತೀವಿ ಎ ಜಾಗದಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್

ಡೈರೆಕ್ಟ್ ಆನ್ಸರ್ ಬರುತ್ತೆ ತ್ರೀ ಸ್ಟೆಪ್ಸ್ ಅಲ್ಲಿ ಆನ್ಸರ್ ಬರುತ್ತೆ ಸೊ ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್ ಫಾರ್ ದಿಸ್ ಕ್ವಶನ್ ಸೊ ಆಪ್ಷನ್ ಟೂ ಇಸ್ ದ ಆನ್ಸರ್ ಸೊ ಇಲ್ಲಿ ಸೆಕೆಂಡ್ ಕ್ವಶನ್ ಇದೆ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ ಝೀರೋ ಪಾಯಿಂಟ್ ಜೀರೋ ಜೀರೋ ಫೋರ್ ಇಂಟು ಜೀರೋ ಪಾಯಿಂಟ್ ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ನೈನ್ ಸೊ ಏನು ಇದ್ರ ವ್ಯಾಲ್ಯೂ ಏನು ಅಂತ ಸೊ ಇದನ್ನ ಹೇಗೆ ಬರ್ಕೊಳ್ಳೋಣ ನಾವು ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ ಝೀರೋ ಪಾಯಿಂಟ್ ಝೀರೋ 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 ಫೋರ್ ಇಂಟು ಈಗ ಇಲ್ಲಿ ಈ ಟರ್ಮಲ್ ನೋಡಿದ್ರೆ ಝೀರೋ ಪಾಯಿಂಟ್ ಝೀರೋ ಜೀರೋ ತ್ರೀ ಸಿಕ್ಸ್ ಆಫ್ಟರ್ ಪಾಯಿಂಟ್ ಪಾಯಿಂಟ್ ಆದ್ಮೇಲೆ ನಾಲ್ಕು ಡಿಜಿಟ್ ಇದೆ ಇಲ್ಲಿ ಕೆಳಗಡೆ ಜೀರೋ ಪಾಯಿಂಟ್ ಜೀರೋ 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 ನೈನ್ ಪಾಯಿಂಟ್ ಆದ್ಮೇಲೆ ನಾಲ್ಕು ಡಿಜಿಟ್ ಇದೆ ಸೊ ಈ ಪಾಯಿಂಟ್ ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಸೊ ಈ ಪಾಯಿಂಟ್ ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ನಾವೇನಂತ ಬರ್ಕೋಬಹುದು ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ನೈನ್ ಅಂತ ಬರ್ಕೋಬಹುದು ಯಾಕಂದ್ರೆ ಎರಡು ನ್ಯೂಮರೇಟರ್ ಅಲ್ಲಿ ಮತ್ತೆ ಡಿನಾಮಿನೇಟರ್ ಎರಡೂ ಕಡೆ ಪಾಯಿಂಟ್ ನ ಶಿಫ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ತರ್ಟಿ ಸಿಕ್ಸ್ ಬೈ ನೈನ್ ಅಂತ ಬರ್ಕೋಬಹುದು ಹೌದಲ್ವಾ ಸೊ ಇವಾಗ ನೈನ್ ಒನ್ ಫೋರ್ಸ್ ತರ್ಟಿ ಸಿಕ್ಸ್ ಸೊ ರಿಮೇನಿಂಗ್ ಟರ್ಮ್ ಏನು ಸ್ಕ್ವೇರ್ ರೂಟ್ ಆಫ್ ಝೀರೋ ಪಾಯಿಂಟ್ ಝೀರೋ 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 ಫೋರ್ ಇಂಟು ಫೋರ್

ಪಾಯಿಂಟ್ ಆದ್ಮೇಲೆ ಫೋರ್ ಡಿಜಿಟ್ಸ್ ಫೋರ್ ಡೆಸಿಮಲ್ ಪಾಯಿಂಟ್ ಡಿಜಿಟ್ಸ್ ಇದೆ ಅಂತಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಫೋರ್ ಡಿಜಿಟ್ಸ್ ಇದೆ ಅಂತಂದ್ರೆ ಸೊ ಇಲ್ಲಿ ಆನ್ಸರ್ ಏನಿರುತ್ತೆ ಝೀರೋ ಪಾಯಿಂಟ್ ಜೀರೋ ಫೋರ್ ಝೀರೋ ಪಾಯಿಂಟ್ ಜೀರೋ ಫೋರ್ ಯಾಕಂದ್ರೆ ಝೀರೋ ಪಾಯಿಂಟ್ ಜೀರೋ ಫೋರ್ ಇಂಟು ಜೀರೋ ಪಾಯಿಂಟ್ ಜೀರೋ ಫೋರ್ ಝೀರೋ ಪಾಯಿಂಟ್ ಜೀರೋ ಫೋರ್ ಇಂಟು ಜೀರೋ ಪಾಯಿಂಟ್ ಜೀರೋ ಫೋರ್ ಇಸ್ ಫೋರ್ ಫೋರ್ ಸಿಕ್ಸ್ಟೀನ್ ಇಲ್ಲಿ ಒನ್ ಟೂ ತ್ರೀ ಫೋರ್ ಸೊ ಒನ್ ಟೂ ಇದೆ ತ್ರೀ

ನಂಬರ್ಸ್ ಇದೆ ತ್ರೀ ಡಿಜಿಟ್ಸ್ ಇದೆ ಝೀರೋ ಫೋರ್ ಅಂತ ಸೊ ಝೀರೋ ಪಾಯಿಂಟ್ ಜೀರೋ ಜೀರೋ ಫೋರ್ ಇಂಟು ಜೀರೋ ಪಾಯಿಂಟ್ ಜೀರೋ ಜೀರೋ ಫೋರ್ ಏನಾಗುತ್ತೆ ಸೊ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಫೋರ್ ಝೀರೋಸ್ ಬಂದು ಆಮೇಲೆ ಸಿಕ್ಸ್ಟೀನ್ ಅಂತ ಬರುತ್ತೆ ಸೊ ಅದಕ್ಕೆ ದಟ್ ಈಸ್ ನಾಟ್ ದ ಆನ್ಸರ್ ಝೀರೋ ಪಾಯಿಂಟ್ ಫೋರ್ ಅಲ್ಲ ಫೋರ್ ಅಲ್ಲ ಝೀರೋ ಪಾಯಿಂಟ್ ಜೀರೋ ಫೋರ್ ಇಸ್ ದ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಟ್ವೆಂಟಿ ಫೈವ್ ಪೀಪಲ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ ಫಾರ್ಟಿ ಡೇಸ್ ಇಪ್ಪತ್ತೈದು ಜನ ಒಂದು ಕೆಲಸನ ನಲ್ವತ್ತು ದಿನದಲ್ಲಿ ಮುಗಿಸ್ತಾರೆ ಅಂದ್ರೆ ವಾಟ್ ಈಸ್ ದ ಟೈಮ್ ಟೇಕನ್ ಬೈ ಟ್ವೆಂಟಿ ಪೀಪಲ್ ಟು ಡೂ ದ ಸೇಮ್ ವರ್ಕ್ ಸೊ ಅದೇ ಕೆಲಸ ಮಾಡೋದಕ್ಕೆ ಇಪ್ಪತ್ತು ಜನ ಎಷ್ಟು ದಿನ ತಗೊಳ್ತಾರೆ ಅಂತ ಇವಾಗ ಇಪ್ಪತ್ತೈದು ಜನ ನಲ್ವತ್ತು ದಿನ ತಗೊಂಡ್ರೆ ಒಂದು ಕೆಲಸ ಮಾಡೋದಕ್ಕೆ ಇಪ್ಪತ್ತು ಜನ ಎಷ್ಟು ತಗೋತಾರೆ ಅಂತ ಸೊ ಸಿಂಪಲ್ ಮೆಥಡ್ ಒಂದು ಫಾರ್ಮುಲಾ ಇದೆ ಎಂ ಒನ್ ಇಂಟು ಡಿ ಒನ್ ವೆರಿ ಸಿಂಪಲ್ ಮೆಥಡ್ ವೆರಿ ಈಸಿ ಟ್ರಿಕ್ ಎಂ ಒನ್ ಇಂಟು ಡಿ ಒನ್ ಈಸ್ ಈಕ್ವಲ್ ಟು ಎಂ ಟು ಇಂಟು ಡಿ ಟೂ ಎಂ ಅಂದ್ರೆ ಮೆನ್ ಡಿ ಅಂದ್ರೆ ಡೇಸ್ ಎಂ ಅಂದ್ರೆ ಮೆನ್ ಡಿ ಅಂದ್ರೆ ಡೇಸ್ ಇಲ್ಲಿ ಎಂ ಅಂದ್ರೆ ಮೆನ್ ಡಿ ಅಂದ್ರೆ ಡೇಸ್ ಎಂ ಒನ್ ಎಂ ಡಿ ಒನ್ ಕೊಟ್ಟಿರ್ತಾರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪೀಪಲ್ ವಿಲ್ ಡೂ ದ ವರ್ಕ್ ಇಪ್ಪತ್ತೈದು ಜನ ನಲ್ವತ್ತು ದಿನ ತಗೊಂಡ್ರೆ ಇಪ್ಪತ್ತು ಜನ ಎಷ್ಟು ದಿನ ತಗೋತಾರೆ ಎಷ್ಟು ಡೇಸ್ ತಗೋತಾರೆ ಸೊ ವೆರಿ ಸಿಂಪಲ್ ಡಿ ಟು ಅಂತಂದ್ರೆ ಡಿ ಟು ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಇಂಟು ಫಾರ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಫೋರ್ಟಿ ಟ್ವೆಂಟಿ ಫೈವ್ ಟೂಸ್ ಫಿಫ್ಟಿ ಎಷ್ಟು ದಿನ ತಗೋತಾರೆ ಇಪ್ಪತ್ತು ಇಪ್ಪತ್ತು ದಿನ ದಿನ ಜನ ಐವತ್ತು ತಗೋತಾರೆ ಅದೇ ಕೆಲಸ ಮಾಡೋದಿಕ್ಕೆ ಇಪ್ಪತ್ತು ಜನ ಐವತ್ತು ದಿನ ತಗೊಳ್ತಾರೆ ಸೊ ಆಪ್ಷನ್ ಫೋರ್ ಇಸ್ ಆನ್ಸರ್ ಫಿಫ್ಟಿ ಡೇಸ್ ಇಸ್ ದ ಆನ್ಸರ್ ನೆಕ್ಸ್ಟ್ ನೋಡೋಣ ಇನ್ ಫಿಗರ್ ಎ ಬಿರ್ಲಲ್ ಟು ಸಿಡಿ ಇಲ್ಲಿ ಫಿಗರ್ ಕೊಟ್ಟಿದ್ದಾರೆ ಎ ಬಿ ಸಿ ಆಗಿದೆ ಅಂಡ್ ಆಂಗಲ್ ಕ್ಯೂ ಎಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಇಲ್ಲಿ ಆ್ಯಂಗಲ್ ಕೊಟ್ಟಿದ್ದಾರೆ ಎ ಪಿ ಕ್ಯೂ ಎ ಪಿ ಕ್ಯೂ ಆಂಗಲ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಅದು ಸಿಕ್ಸ್ಟಿ ಡಿಗ್ರಿ ಪಿ ಆರ್ ಡಿ ಇಸ್ ಈಗಲ್ ಟು ಹಂಡ್ರೆಡ್ ಅಂಡ್ ಫೈವ್ ಡಿಗ್ರಿ ಪಿ ಆರ್ ಡಿ ಇಸ್ ಈಗಲ್ ಟು ಹಂಡ್ರೆಡ್ ಅಂಡ್ ಫೈವ್ ಡಿಗ್ರಿ ದ ಮೆಜರ್ ಆಫ್ ಎಕ್ಸ್ ಈಸ್ ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ ಪಿ ಇಲ್ಲಿ ಪಿ ಆಂಗಲ್ ಪಾಯಿಂಟ್ ಪಿ ಹತ್ರ ಆಂಗಲ್ ಎಕ್ಸ್ ಕೊಟ್ಟಿದ್ದಾರೆ ವಾಟ್ ಈಸ್ ದ ಮೆಜರ್ ಆಫ್ ಎಕ್ಸ್ ಎಕ್ಸ್ ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡಬೇಕು ಸೊ ಇಲ್ಲಿ ನಮ್ಗೆ ಸೊ ಈ ಡಯಾಗ್ರಾಮ್ ಅಲ್ಲಿ ಹಂಡ್ರೆಡ್ ಅಂಡ್ ಫೈವ್ ಅಂತ ಕೊಟ್ಟಿದ್ದಾರೆ ಹೌದಲ್ವಾ ನಮ್ಗೆ ಒಂದು ಲೈನ್ ಮೇಲೆ ಒಂದು ಲೈನ್ ಮೇಲೆ ಆಂಗಲ್ ಎಷ್ಟಿರುತ್ತೆ ವಾಟ್ ಈಸ್ ದ ಆ್ಯಂಗಲ್ ಆನ್ ಎ ಸ್ಟ್ರೈಟ್ ಲೈನ್ ವಾಟ್ ಈಸ್ ಆ್ಯಂಗಲ್ ಆಫ್ ಎ ಸ್ಟ್ರೈಟ್ ಲೈನ್ ಒಂದು ಸ್ಟ್ರೈಟ್ ಲೈನ್ದು ಆಂಗಲ್ ಏನ್ ಬರಬೇಕು ನಮ್ಗೆ ಗೊತ್ತಿದೆ ಒನ್ ಏಯ್ಟಿ ಡಿಗ್ರಿ ಬರ್ಬೇಕು ಒನ್ ಏಯ್ಟಿ ಡಿಗ್ರಿ ಬರ್ಬೇಕು ಸೊ ಇವಾಗ ಸರ್ಕಲ್ ಅಂತಂದ್ರೆ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ಟ್ರೈಟ್ ಲೈನ್ ಅಂತಂದ್ರೆ ಒನ್ ಏಯ್ಟಿ ಡಿಗ್ರಿ ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಅಂತಂದ್ರೆ ನೈಂಟಿ ಡಿಗ್ರಿ ನಮ್ಗೆ ಗೊತ್ತಿರ್ಲಿ ಅದು ಆಯ್ತಾ ಸೊ ಇಲ್ಲಿ ಒಂದು ಲೈನ್ ಮೇಲೆ ಆಂಗಲ್ ಎಷ್ಟು ಇರಬೇಕು ಒನ್ ಏಯ್ಟಿ ಡಿಗ್ರಿ ಅಷ್ಟು ಇರಬೇಕು ಓಕೆನಾ ಸೊ ಇಲ್ಲಿ ಒನ್ ನಾಟ್ ಫೈವ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಆಂಗಲ್ ಪಿ ಆರ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಆರ್ ಡಿ ಈಸ್ ಈಕ್ವಲ್ ಟು ಹಂಡ್ರೆಡ್ ಅಂಡ್ ಫೈವ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಆಂಗಲ್ ಇದು ಈ ಆಂಗಲ್ ಪ್ಲಸ್ ಇ ಆಂಗಲ್ ಆಂಗಲ್ ಪ್ಲಸ್ ಈ ಆ್ಯಂಗಲ್ ಸೇರಿದ್ರೆ ಒನ್ ಏಯ್ಟಿ ಡಿಗ್ರಿ ಆಗ್ಬೇಕು ಹೌದಲ್ವಾ ಸೊ ಇದನ್ನ ನಾನು ಇಟ್ಕೊಳ್ತೀನಿ ವೈ ಅಂತ ಇಟ್ಕೊಳ್ತೀನಿ ಅಂದ್ರೆ ಹಂಡ್ರೆಡ್ ಅಂಡ್ ಫೈವ್ ಡಿಗ್ರಿ ಪ್ಲಸ್ ವೈ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಅಂತ ನನಗೆ ಗೊತ್ತು ಓಕೆನಾ ಸೊ ಇಲ್ಲಿ ವೈ ಎಷ್ಟಾಗುತ್ತೆ ಆಗಿದ್ರೆ ಒನ್ ಏಯ್ಟಿ ಮೈನಸ್ ಹಂಡ್ರೆಡ್ ಅಂಡ್ ಫೈವ್ ಡಿಗ್ರಿ ಆಗುತ್ತೆ ಹೌದಲ್ವಾ ಸೊ ಒನ್ ಏಯ್ಟಿ ಮೈನಸ್ ಹಂಡ್ರೆಡ್ ಅಂಡ್ ಫೈವ್ ಡಿಗ್ರಿ ಸೊ ಒನ್ ಏಯ್ಟಿ ಇಲ್ಲಿ ಒನ್ ನಾಟ್ ಫೈವ್ ಹೋದ್ರೆ ಎಷ್ಟಿರುತ್ತೆ ಸೆವೆಂಟಿ ಫೈವ್ ಡಿಗ್ರಿ ಇರುತ್ತೆ ಹೌದಲ್ವಾ ಹಂಡ್ರೆಡ್ ಅಂಡ್ ಏಯ್ಟಿಲಿ ಫೈವ್ ಡಿಗ್ರಿ ಹೋದ್ರೆ ಹಂಡ್ರೆಡ್ ಅಂಡ್ ಫೈವ್ ಡಿಗ್ರಿ ಹೋದ್ರೆ ವೈ ಇಸ್ ಈಕ್ವಲ್ ಟು ಸೆವೆಂಟಿ ಫೈವ್ ಡಿಗ್ರಿ ಸೊ ಯಾವುದು ವೈ ಯಾವ್ದು ಇಲ್ಲಿ ಇದು ವೈ ಸೊ ಎಷ್ಟಿದೆ ಇದು ಸೆವೆಂಟಿ ಫೈವ್ ಡಿಗ್ರಿ ಓಕೆನಾ ಇದು ಸೆವೆಂಟಿ ಫೈವ್ ಡಿಗ್ರಿ ಇದೆ ಅಂತಂದ್ರೆ ಇದು ಸೆವೆಂಟಿ ಫೈವ್ ವೈ ಸೆವೆಂಟಿ ಫೈವ್ ಡಿಗ್ರಿ ಅಂದರೆ ಇದು ವೈ ಆದರೆ ಈ ಆ್ಯಂಗಲ್ ಏನಾಗಿರುತ್ತೆ ಈ ಆ್ಯಂಗಲ್ ಏನಾಗಿರುತ್ತೆ ಇದು ಕೂಡ ವೈ ಆಗಿರುತ್ತೆ ಬಿಕಾಸ್ ಝೆಡ್ ಶೇಪ್ ಅಲ್ಲಿ ಇದೆ ಅಂತಂದ್ರೆ ಆಲ್ಟರ್ನೇಟ್ ಆಂಗಲ್ಸ್ ಆರ್ ಈಕ್ವಲ್ ಎರಡು ಆಂಗಲ್ ಈಕ್ವಲ್ ಇರುತ್ತೆ ಇದು ವೈ ಆದರೆ ಇದು ವೈ ಆಗಿರುತ್ತೆ ಸೊ ಇಲ್ಲಿ ಸೆವೆಂಟಿ ಫೈವ್ ಈ ವೈ ಸೆವೆಂಟಿ ಫೈವ್ ಡಿಗ್ರಿ ಆಗಿದೆ ಅಂತಂದ್ರೆ ಆಂಗಲ್ ಪಿ ಬಿ ಪಿ ಆರ್ ಅಷ್ಟೇ ಬಿ ಪಿ ಆರ್ ಆಲ್ಸೋ ಸೆವೆಂಟಿ ಫೈವ್ ಡಿಗ್ರಿ ಓಕೆನಾ ಇಲ್ಲಿ ಇಲ್ಲಿ ಈ ಆಂಗಲ್ ಏನೇನಂತ ಗೊತ್ತಾಯ್ತು ಇದು ಸಿಕ್ಸ್ಟಿ ಡಿಗ್ರಿ ಇದೆ ಇದು ಸೆವೆಂಟಿ ಫೈವ್ ಡಿಗ್ರಿ ಇದೆ ಸೊ ಇದು ಮೂರನ್ನು ಮೂರ್ಡ್ ಮಾಡಿದ್ರೆ ಈ ಎಕ್ಸ್ ಮೂರನ್ನು ಮಾಡಿದ್ರೆ ಎಷ್ಟು ಬರಬೇಕು ಒನ್ ಏಯ್ಟಿ ಡಿಗ್ರಿ ಬರಬೇಕು ಸೊ ಅಂದ್ರೆ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಎಕ್ಸ್ ಪ್ಲಸ್ ಸೆವೆಂಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಸೊ ಇವಾಗ ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ಫೈವ್ ಅಂದ್ರೆ ಒನ್ ತರ್ಟಿ ಫೈವ್ ಎಕ್ಸ್ ಪ್ಲಸ್ ಒನ್ ತರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಇವಾಗ ಎಕ್ಸ್ ವ್ಯಾಲ್ಯೂ ಏನಾಯ್ತು ಒನ್ ಏಯ್ಟಿ ಮೈನಸ್ ಒನ್ ತರ್ಟಿ ಫೈವ್ ಡಿಗ್ರಿ ಒನ್ ಏಯ್ಟಿ ಮೈನಸ್ ಒನ್ ತರ್ಟಿ ಫೈವ್ ಈಸ್ ಫೈವ್ ಏಟ್ ದಟ್ ಈಸ್ ಸೆವೆನ್ ಅಲ್ಲಿ ತ್ರೀ ಹೋದ್ರೆ ಫೋರ್ ಥರ್ಟಿ ಫೈವ್ ಡಿಗ್ರಿ ಆಂಗಲ್ ಎಕ್ಸ್ ಏನಾಗಿದೆ ಫೋರ್ಟಿ ಡಿಗ್ರಿ ಎಷ್ಟಿದೆ ಸೊ ಇಟ್ ಈಸ್ ಫರ್ಟಿ ಫೈವ್ ಡಿಗ್ರಿ ಅಲ್ಲಿ ಹಿಂಟ್ ಏನಾದ್ರು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಟ್ರಾ ಆಂಗಲ್ ಹಂಡ್ರೆಡ್ ಅಂಡ್ ಫೈವ್ ಡಿಗ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ನಾವಿಲ್ಲಿ ಈ ಆಂಗಲ್ ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಆಲ್ಟರ್ನೇಟ್ ಆಂಗಲ್ ಇದು ವೈ ಆಗಿದೆ ಅಂತಂದ್ರೆ ಇದು ವೈ ಆಗಿರುತ್ತೆ ಸೆವೆಂಟಿ ಫೈವ್ ಡಿಗ್ರಿ ಆಗಿರುತ್ತೆ ಮೂರು ಆಂಗಲ್ ನ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು ಒನ್ ಏಟಿ ಡಿಗ್ರಿ ಬರಬೇಕು ಅಂತ ಗೊತ್ತು ಆಡ್ ಮಾಡಿ ಒನ್ ಏಯ್ಟಿ ಈಕ್ವಲ್ ಒನ್ ಏಯ್ಟಿ ಅಂತ ಹಾಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಎಕ್ಸ್ ವ್ಯಾಲ್ಯೂ ಫೋರ್ಟಿ ಡಿಗ್ರಿ ಬರುತ್ತೆ ಸೊ ಎಕ್ಸ್ ಇಸ್ ಫೋರ್ಟಿ ಡಿಗ್ರಿ ನೆಕ್ಸ್ಟ್ ಕ್ವಶನ್ ದ ಟರ್ಮ್ ದರ್ ಶುಡ್ ಬಿ ಆಡೆಡ್ ಟು ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ವೈ ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಈಸ್ ಇವಾಗ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ವೈಗೆ ಏನನ್ನ ಆಡ್ ಮಾಡಿದ್ರೆ ಏನನ್ನ ಆಡ್ ಮಾಡಿದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ ಸೊ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ವೈಗೆ ಏನನ್ನ ಆಡ್ ಮಾಡಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ ಪರ್ಫೆಕ್ಟ್ ಸ್ಕ್ವೇರ್ ಅಂತಂದ್ರೆ ಏನು ಎಕ್ಸಾಂಪಲ್ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಫೋರ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾಕೆ ಅಂದ್ರೆ ಅದನ್ನ ನಾವು ಟೂ ಸ್ಕ್ವೇರ್ ಅಂತ ಎಕ್ಸ್ಪ್ರೆಸ್ ಮಾಡಬಹುದು ಸೊ ನೈನ್ ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾಕೆ ಅಂತಂದ್ರೆ ಅದನ್ನ ನಾವು ತ್ರೀ ಸ್ಕ್ವೇರ್ ಅಂತ ಎಕ್ಸ್ಪ್ರೆಸ್ ಮಾಡಬಹುದು ಅಂಡ್ ಅಹ್ ಫೈವ್ ಫೈವ್ ಅ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾಕಂದ್ರೆ ಅದನ್ನ ಫೈವ್ ಸ್ಕ್ವೇರ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು ಟ್ವೆಲ್ ಟ್ವೆಲ್ ಅ ಒನ್ ಫೋರ್ಟಿ ಫೋರ್ ಒನ್ ಫೋರ್ಟಿ ಫೋರ್ ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾಕೆ ಅಂತಂದ್ರೆ ಅದನ್ನ ನಾವು ಟ್ವೆಲ್ ಸ್ಕ್ವೇರ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು ಇವಾಗ ಪರ್ಫೆಕ್ಟ್ ಸ್ಕ್ವೇರ್ ಅಂತಂದ್ರೆ ಏನು ಒಂದು ನಂಬರ್ನ ಅದು ಸ್ಕ್ವೇರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗುತ್ತೋ ಆಗುತ್ತೋ ಯಾವುದೇ ನಂಬರ್ನ ಅದ್ರ ಸ್ಕ್ವೇರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗುತ್ತೋ ಅದನ್ನೇ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ತೀವಿ ಈಗ ಫೋರ್ ನೈನ್ ಟ್ವೆಂಟಿ ಫೈವ್ ಒನ್ ಫೋರ್ಟಿ ಫೋರ್ ಫೋರ್ಟಿ ನೈನ್ ಏಯ್ಟಿ ಒನ್ ಇದೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ ಹೌದಾ ಸೊ ಇಲ್ಲಿ ಕ್ವಶನ್ ಏನಿದೆ ಫೋರ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ಸ್ಕ್ವೇರ್ ಗೆ ಎಕ್ಸ್ ವೈಗೆ ಏನನ್ನ ಆ್ಯಡ್ ಮಾಡಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಹೌದಲ್ವಾ ಸೊ ಬನ್ನಿ ಮಾಡೋಣ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ವೈ ಈ ಯಾವ ಫಾರ್ಮಲ್ಲಿ ಇದೆ ಇದನ್ನ ನಾನು ಟೂ ಎಕ್ಸ್ ದ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀನಿ ಟೂ ಎಕ್ಸ್ ಹೋಲ್ ಸ್ಕ್ವೇರ್ ಯಾಕಂದ್ರೆ ಟೂ ಸ್ಕ್ವೇರ್ ಅಂದ್ರೆ ಫೋರ್ ಟೂ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಟೂ 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 ಇಂಟು ಇಂಟು ಎಕ್ಸ್ ಫೋರ್ ಫೋರ್ ಎಕ್ಸ್ ಆಯ್ತು ಸೊ ಇನ್ನೇನೇನು ಅದನ್ನ ನಾನು ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮ್ಗೆ ತಗೊ ಬರ್ಕೊಳ್ತಾ ಇದ್ದೀನಿ ಎ ಸ್ಕ್ವೇರ್ ಪ್ಲಸ್ ಇದನ್ನ ನಾನು ಟೂ ಎ ಬಿ ಫಾರ್ಮ್ ಗೆ ಬರ್ಕೋತಾ ಇದೀನಿ ಪ್ಲಸ್ ಇಲ್ಲಿ ಬಿ ಸ್ಕ್ವೇರ್ ಇರುತ್ತೆ ಓಕೆನಾ ಸೊ ಇನ್ ದಿಸ್ ಫಾರ್ಮ್ ಐ ಆಮ್ ಗೋಯಿಂಗ್ ಟು ರೈಟ್ ಈ ಫಾರ್ಮ್ ಅಲ್ಲಿ ಬರಿಯೋಕೆ ಹೊರಟಿದ್ದೀನಿ ಓಕೆ ಎ ಸ್ಕ್ವೇರ್ ಆಯ್ತು ಟೂ ಇಂಟು ಟೂ ಯಾಕಂದ್ರೆ ಟೂ ಅಂತಂದ್ರೆ ಎ ಇಲ್ಲಿ ಹೌದಲ್ವಾ ಟೂ ಎಕ್ಸ್ ಅಂತಂದ್ರೆ ಎ ಅದನ್ನ ಸೆಪರೇಟ್ ಆಗಿ ಬರ್ಕೊಂಡಿದೀನಿ ಟೂ ಎ ಬಿ ಬಿ ಏನೇನು ಉಳಿದಿದೆ ಇಲ್ಲಿ ಟೂ ಫೋರ್ ಎಕ್ಸ್ ಆಗೋಯ್ತು ಇಲ್ಲಿ ಫೋರ್ ಮತ್ತೆ ಎಕ್ಸ್ ಹೋಗಿದೆ ಫೋರ್ ತ್ರೀಸ್ ಆರ್ ಟ್ವೆಲ್ ತ್ರೀ ವೈ ಅಂತ ಬರ್ಕೋಬಹುದು ಹೌದಲ್ವಾ ನೋಡಿ ಟೂ ಟೂಸ್ ಆ ಫೋರ್ ಫೋರ್ ತ್ರೀಸ್ ಆರ್ ಟ್ವೆಲ್ ಟ್ವೆಲ್ ಇಂಟು ಎಕ್ಸ್ ವೈ ಟ್ವೆಲ್ ಎಕ್ಸ್ ಎಕ್ಸ್ ವೈ ಅಂತ ಬರ್ಕೋದು ಟೂ ಎ ಬಿ ಸಿ ಇದು ಟೂ ಎ ಬಿ ಅಂದ್ರೆ ಬಿ ಏನಿಲ್ಲಿ ತ್ರೀ ವೈ ದ ಹೋಲ್ ಸ್ಕ್ವೇರ್ ಏನಿಲ್ಲಿ ಬಿ ತ್ರೀ ವೈ ದ ಹೋಲ್ ಸ್ಕ್ವೇರ್ ಸೊ ಇದನ್ನ ನಾವೇನಂತ ಬರ್ಕೋಬಹುದು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಎಕ್ಸ್ ವೈ ಪ್ಲಸ್ ನೈನ್ ವೈ ಸ್ಕ್ವೆರ್ ಸೊ ಏನನ್ನ ಆಡ್ ಮಾಡಿದ್ರೆ ಅದ್ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ನೈನ್ ವೈ ಸ್ಕ್ವೇರ್ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ನೋಡಿ ನೈನ್ ವೈ ಸ್ಕ್ವೇರ್ ನೈನ್ ವೈ ಸ್ಕ್ವೇರ್ ಆ್ಯಡ್ ಮಾಡಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಯಾಕೆಂದ್ರೆ ಇದನ್ನ ನಾವ್ ಏನಂತ ಎಕ್ಸ್ಪ್ರೆಸ್ ಮಾಡಬಹುದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ದೋಲ್ ಸ್ಕ್ವೆರ್ ಅಂತ ಎಕ್ಸ್ಪ್ರೆಸ್ ಮಾಡಬಹುದು ಸ್ಕ್ವೇರ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅದಕ್ಕೆ ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಆಗೋದಕ್ಕೆ ನಾನು ನೈನ್ ವೈ ಸ್ಕ್ವೇರ್ ನ ಆಡ್ ಮಾಡಬೇಕು ನೈನ್ ವೈ ಸ್ಕ್ವೇರ್ನ ಆಡ್ ಮಾಡಬೇಕು ದಿಸ್ ಇಸ್ ದ ಈಸಿ ಮೆಥಡ್ ಸೊ ಆನ್ಸರ್ ಏನು ನೈನ್ ವೈ ಸ್ಕ್ವೇರ್ ಸೊ ಇನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ ನ ತಗೊಂಡು ಸಾಲ್ವ್ ಮಾಡ್ತಾ ಹೋಗೋಣ ನನ್ನ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ ಮತ್ತೆ ಏನಾದರೂ ಕ್ವಶನ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಐ ವಿಲ್ ಟೇಕ್ ಇಟ್ ಥ್ಯಾಂಕ್ ಯು ಅಂಡ್ ನಮ್ಮಲ್ಲಿ ಸಕ್ಸಸ್ ಅಕಾಡೆಮಿಯಲ್ಲಿ ಜಿ ಪಿ ಎಸ್ ಟಿ ಆರ್ ಮತ್ತೆ ಎಚ್ ಎಸ್ ಟಿ ಆರ್ ಕ್ಲಾಸಸ್ ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸ್ಆ್ಯಪ್ ನಂಬರ್ ಗೆ ಕಾಲ್ ಮಾಡಿ ಥ್ಯಾಂಕ್ ಯು